ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಬೆಂಡೆಕಾಯಿನ ಬಾಂಡ್ಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ಚೆನ್ನಾಗಿ ಲೋಳೆ ಎಲ್ಲ ಹೋಗೋ ತನಕ ಹುರ್ಕೊಳೋಣ. ಇದನ್ನ ಪೂರ್ತಿಯಾಗಿ ಲೋಳೆ ಎಲ್ಲ ಹೋಗ್ಬಿಡ್ಬೇಕು. ನೋಡಿ, ಲೋಳೆ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ಮಸಾಲಾಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ತಗೊಂಡಿದ್ದೀನಿ, ಇದನ್ನ ಹಾಕಿ ಹುರ್ಕೊಳೋಣ ಎಣ್ಣೆಯಲ್ಲಿ. ಈಗ ತೆಂಗಿನಕಾಯಿನ ಮೊದಲಿಗೆ ಪುಡಿ ಮಾಡ್ಕೊತೀನಿ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಈರುಳ್ಳಿ ಟೊಮೆಟೊ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು 2 ಟೀಸ್ಪೂನಷ್ಟು ಬೇಳೆಸಾರು ಪುಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನ ರುಬ್ಕೊಳ್ಳೋಣ. ಮತ್ತು ಇದೇ ಬಾಂಡಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು 5 ನಿಮಿಷ ಹೀಗೆ ಫ್ರೈ ಮಾಡ್ಕೊಳೋಣ ಇದನ್ನು. ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಇದು ತಳಕಟ್ಟೋಂಥ ಚಾನ್ಸಸ್ ಇರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಹುಣಸೇಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಹೀಗೆ ಇರಲಿ ಸ್ಟವ್ ಮೇಲೆ. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳತ್ತೆ ಅಂತ ಗೊತ್ತಾದಾಗ ಇದಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದಾಗಿದೆ. ಇದಾಗಿದೆ ಹೇಗಿತ್ತು ಅಂತ ಮಾಡಿ ನೋಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.